ಹಲೋ ಎವ್ರಿವಾನ್ ವೆಲ್ಕಮ್ ಟು ಗೃಹಪಾಕ ಪಾಕ ಈ ಸಾಂಪ್ರದಾಯಿಕ ಅಡುಗೆಗಳು ರುಚಿನೇ ಆಗಿರ್ತವೆ ಅನಿಸುತ್ತೆ ಯಾಕಂದರೆ ತಿಂದಿದ್ದ ರುಚಿನ ನಾವು ಯಾವತ್ತೂ ಮರೆಯೋದಿಲ್ಲ ಮತ್ತೆ ಮತ್ತೆ ತಿನ್ಬೇಕನ್ಸೋ ಅಂಥ ರುಚಿ ಕೊಡೋ ಅಂಥ ಅಡುಗೆಗಳವು ಅದರಲ್ಲಿ ಈ ಒಣ ಕೊಬ್ಬರಿ ಹೋಳಿಗೆ ಅಂತೂ ಮಾಡೋದು ಬಹಳ ಸುಲಭ ಜೊತೆಗೆ ಪಾಕನ ತೆಗೆಯೋ ಅವಶ್ಯಕತೆನೇ ಇರೋದಿಲ್ಲ ಹಾಗಿದ್ರೆ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕಾಗತ್ತೆ ಮೊದಲು ಇದನ್ನು ಡ್ರೈ ಆಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ಸುಮಾರಾಗಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಎಲ್ಲ ಈ ಹಿಟ್ಟಿಗೆ ಹೊಂದ್ಕೋಬೇಕು ಆ ರೀತಿ ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಕಣಕ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು ನಾವು ನಾರ್ಮಲ್ ಆಗಿ ಬೇಳೆ ಹೋಳಿಗೆಗಳಿಗೆ ಕಣಕನ ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೋಬಾರ್ದು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ರವೆ ಆಗಿರೋದ್ರಿಂದ ನೀರನ್ನು ಹಾಕ್ತಾಗೆಲ್ಲ ಅದು ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಈ ರೀತಿ ನಾತ್ಕೊಂಡು ಹಿಟ್ಟಿನ ಮೇಲ್ಭಾಗ ಒಣಗಬಾರ್ದು ಆದ್ದರಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಆದರೂ ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗತ್ತೆ ನಾವು ಅಷ್ಟರಲ್ಲಿ ಊರನ್ನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಈ ಕಡೆ ನೋಡಿ ನಾನು ಹಿಟ್ಟನ್ನು ತೊಗೊಂಡಿದ್ದಂಥ ಕಪ್ ಮೆಜರ್ಮೆಂಟಲ್ಲೇ ಒಣ್ ಕೊಬ್ಬರಿನೂ ಕೂಡ ಅಳತೆ ಮಾಡಿ ತೊಗೊಳ್ತಿದ್ದೀನಿ ಎರಡು ಕಪ್ನಷ್ಟು ನೀವು ಒಣ ಕೊಬ್ಬರಿನ ಕಪ್ಗೆ ಹಾಕೋಬೇಕಾದ್ರೆ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಹಾಕೊಳ್ಳಿ ತುಂಬ ಪ್ರೆಸ್ ಮಾಡಿ ಹಾಕೋದಕ್ಕೆ ಹೋಗ್ಬಿಡಿ ಅವಾಗ ಅಳತೆ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ಅದೇ ಕಪ್ನಲ್ಲೇ ಒಂದೂವರೆ ಕಪ್ನಷ್ಟು ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ ಅಳತೆ ಕರೆಕ್ಟಾಗಿದ್ದರೆ ಹೂರಣ ಕೂಡ ಹಾಳಾಗ್ದಾಗ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ಪಾಕ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಇವಾಗ ಈ ಕರಗಿದಂತಹ ಬೆಲ್ಲನ ನಾನು ಯಾವ ಪಾತ್ರೆಯಲ್ಲಿ ನೀವು ಊರ್ಣ ಮಾಡ್ಕೊಳ್ತೀರಲ್ಲ ಆ ಪಾತ್ರೆಗೆ ಶೋಧಿಸ್ಕೋಬೇಕಾಗತ್ತೆ ಆನಂತರ ಇದು ಒಂದು ಕುದಿ ಬರೋವರೆಗೆ ಕುದಿಸ್ಕೊಳ್ಳೋಣ ಈ ರೀತಿ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಕೊಬ್ಬರಿನ ಹಾಕೋಬೇಕು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹದವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ತಳಸಿ ಇದ್ದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಹದವಾಗಿ ಅದು ಪಾಕದಲ್ಲಿ ಬೇಯಬೇಕಲ್ವಾ ಆದ್ದರಿಂದ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಪಾಕನ ರೆಡಿ ಮಾಡ್ಕೋಬೇಕು ನೋಡಿ ಇಷ್ಟರ ಮಟ್ಟಿಗೆ ಇದು ಗಟ್ಟಿಯಾಗಬೇಕು ಇಷ್ಟಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಗಸಗಸೆನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಇದು ಒಣಕೊಬ್ಬರಿದು ಹೂರ್ಣ ಆಗಿರೋದ್ರಿಂದ ಪಾಕ ಎಲ್ಲ ತೆಗ್ದಿದ ನಂತರ ಇದು ಡ್ರೈ ಆಗಬಾರ್ದು ಅದಕ್ಕೋಸ್ಕರ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀರಿ ನೋಡಿ ಇಷ್ಟರ ಮಟ್ಟಕ್ಕೆ ಗಟ್ಟಿಯಾಗಿದೆ ಇವಾಗ ಒಂದು ತಟ್ಟೆಗೆ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ತಣ್ಣಗೆ ಮಾಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಲೈಟಾಗಿ ಅದು ಉಂಡೆ ಕಟ್ಟಂಗೆ ಬರಬೇಕು ತುಂಬ ಗಟ್ಟಿಯಾಗಿ ಬಾಲ್ ರೀತಿ ಆಗಬಾರ್ದು ಸಾಫ್ಟಾಗಿರಬೇಕು ಕೈಗೊಂಚೂರು ತುಪ್ಪ ಅಥವಾ ನೀರನ್ನ ಹದ್ಕೊಂಡು ನಾವು ಉಂಡೆ ಮಾಡಿದ್ರೆ ಅದು ಉಂಡೆ ಮಾಡೋ ಹದಕ್ಕೆ ಬರಬೇಕು ಇಷ್ಟಾದರೆ ಸಾಕು ಇಷ್ಟಾಗ್ತಿದ್ದಾಗೆ ಈ ಸ್ಟೌನ್ ಆಫ್ ಮಾಡಿಬಿಟ್ಟು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗದಕ್ಕೆ ಬಿಡಬೇಕಾಗತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ನೋಡಿ ಈ ರೀತಿ ಉದುದ್ರಾಗತ್ತೆ ನಾವು ಬೇಳೆ ಹೋಳಿಗೆ ಹೂರ್ಣ ಮಾಡಿದಾಗ ಅದು ಉಂಡೆಕಟ್ಟ ಹದಗೆ ಬರುತ್ತಲ್ಲ ಆ ರೀತಿಯೆಲ್ಲ ಇದು ಬರೋದಿಲ್ಲ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕೋ ಕಾರಣ ಏನಂದರೆ ಇದು ಒಣಗಿರೋ ರೀತಿ ಆಗಬಾರ್ದು ಅದಕ್ಕೋಸ್ಕರ ತುಪ್ಪನ ಸೇರಿಸ್ತಾ ಇರೋದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಹಾಗೆ ಇದು ಒಣಗಿದ ರೀತಿ ಕೂಡ ಆಗೋದಿಲ್ಲ ಇವಾಗ ಹೂರ್ನೂ ರೆಡಿ ಆಯಿತು ಈ ಕಡೆ ಕಣಕನೂ ಅಷ್ಟೇ ಎಷ್ಟು ಸಾಫ್ಟಾಗಿ ನಂದಿದೆ ನೋಡಿ ಒನ್ ಅವರ್ ಕೂಡ ಆಗಿದೆ ಈ ಹದ್ದಲ್ಲಿದ್ದರೆ ಸಾಕಾಗತ್ತೆ ನಾವು ಪರೋಟ ಎಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಹಿಟ್ಟನ್ನು ಒಂದು ಸ್ವಲ್ಪ ಈ ರೀತಿ ಉರುಳಿಸ್ಕೊಂಡು ಮೈದಾ ಹಿಟ್ಟಿನಲ್ಲಿ ಹೀಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ದಪ್ಪನಾಗಿಯೇ ಲಟ್ಟಿಸ್ಕೋಬೇಕು ತೆಳ್ಳಗೆಲ್ಲ ಲಟ್ಟಿಸ್ಕೋಬಾರ್ದು ಇವಾಗ ಮೇಲೆ ಈ ರೀತಿ ಹಾಕ್ಕೊಂಡು ಹೂರ್ನ ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ ಈ ಕರ್ಜಿಕಾಯಿಗೆಲ್ಲ ಫಿಲ್ ಮಾಡ್ಕೊಳ್ತೀವಲ್ಲ ಆ ರೀತಿ ಫಿಲ್ ಮಾಡ್ಕೋಬೇಕು ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ರೋಲ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಸಮನಾಗಿ ಸ್ಪ್ರೆಡ್ ಆಗುತ್ತೆ ನಾವು ಇದನ್ನು ಡೈರೆಕ್ಟಾಗಿ ಮನೆ ಮೇಲೆ ಲಟ್ಟಿಸ್ಕೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕೋಬೇಕಾಗತ್ತೆ ಆದ್ದರಿಂದ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಕವರ್ ಈ ರೀತಿ ಬಟರ್ ಪೇಪರ್ ಮೇಲೆ ಹೀಗೆ ತಿರುಗಿಸ್ಕೊಳ್ತಾ ಲಟ್ಟಿಸ್ಕೊಂಡ್ರೆ ಕಡಿಮೆ ಹಿಟ್ಟಿನಲ್ಲಿ ಮಾಡ್ಕೊಳ್ಬೋದು ಈ ರೀತಿ ಹೆಂಚು ಬಿಸಿಯಾದ ನಂತರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಮೇಲೆ ಹಚ್ಕೋಬೇಕು ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬರ್ತಿದೆ ಅಂತ ಒಳ್ಳೆ ಪೂರಿ ರೀತಿ ಉಬ್ಬಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಾಡೋದು ಅಷ್ಟೇ ಅಷ್ಟೇ ಸುಲಭ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳೋರು ಸಹ ಸುಲಭವಾಗಿ ಈ ಕೊಬ್ಬರಿ ಹೋಳಿಗೆನ ಮಾಡ್ಕೊಳ್ಬೋದು ಈ ಕೊಬ್ಬರಿ ಹೋಳಿಗೆ ಹೂರ್ಣ ಮಾಡ್ಕೋಬೇಕಾದ್ರೆ ಒಂದು ವಿಷಯನ ನೆನಪಿನಲ್ಲಿ ಇಟ್ಕೋಬೇಕು ಹೂನ ಮಾಡ್ಕೊಳ್ಳೋ ಟೈಮಲ್ಲಿ ಈ ಪಾಕದ ಹದನ ನಾವು ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಅದೊಂದು ಮಾತ್ರ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಪಾಕ ತೆಗಿಬೇಕಾದ್ರೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ತಣ್ಣಗಾದ ನಂತರ ಒಳ್ಳೆ ಸ್ವೀಟ್ ಮಿಕ್ಸ್ಚರ್ ರೀತಿ ಆಗಿಬಿಡತ್ತೆ ಅದು ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಬೆಲ್ಲದ ಪಾಕ ತೇವಾಂಶ ಇರೋ ಥರನೇ ನೋಡಿಕೊಂಡು ಸ್ಟವ್ ಆಫ್ ಮಾಡಿ ಅದನ್ನ ತಣ್ಣಗಾಗ ಬಿಡಬೇಕಾಗತ್ತೆ ಹಾಗಿದ್ರೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಾಂಪ್ರದಾಯಿಕ ಶೈಲಿಯ ಕೊಬ್ಬರಿ ಹೋಳಿಗೆನ ಹೇಗ್ ಮಾಡೋದಂತ ಮಿಸ್ ಮಾಡಿಕೊಳ್ಳದೆ ಈ ಹಬ್ಬಕ್ಕೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗ್ ಬಂತ ಮರಿದ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್